ನಮ್ಮ ಜೊತೆ ಅಥಣಿ ಶ್ರೀಗಳ ಇರತಕ್ಕಂತ ಕಕ್ಕಮರಿ ಅಜ್ಜವರು ನಮ್ಮ ಜೊತೆಲಿ ಇದ್ದಾರೆ ಕಕ್ಕಮರಿ ಅಜ್ಜವರು ಕೂಡ ಈ ಶ್ರೀಗಳ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅವರು ಯಾವ ರೀತಿ ಒಂದು ದುಃಖವನ್ನ ಯಾವ ರೀತಿಯನ್ನ ವ್ಯಕ್ತಪಡಿಸುತ್ತಾರೆ ನಮ್ಮ ನಾಡಿನ ಶ್ರೇಷ್ಠ ದಾರ್ಶನಿಕರಾಗಿರತಕ್ಕಂತ ಸಿದ್ದೇಶ್ವರ ಸ್ವಾಮೀಜಿ ಅವರ ಲಿಂಗೈಕ್ಯದಿಂದ ಇವತ್ತ ಅಧ್ಯಾತ್ಮ ಲೋಕ ಬಡವಾಗಿದೆ ಅನ್ನುವಂತದ್ದು ಎರಡು ಮಾತಿಲ್ಲ ಈ ನೋವನ್ನ ಬರಿಸುವಂತ ಶಕ್ತಿ ಸಮಾಜಕ್ಕೆ ಆ ಪರಮಾತ್ಮ ನೀಡಲಿ ಅಂತ ಬಯಸ್ತೀನಿ ಸಂದರ್ಭದಲ್ಲಿ ಇನ್ನು ಮುಂದೆ ಅವರು ನಡೆದು ಹೋಗಿರತಕ್ಕಂತ ದಾರಿಯಲ್ಲಿ ನಡೆಯಬೇಕು ನಡೆದಿರತಕ್ಕಂತವರೇ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸತಕ್ಕಂತವರು ಯಾಕಂದ್ರೆ ಬೋಲನೆ ಸಾರಕ ಚಾಲಾವೇ ತ್ಯಾಚೆ ಪಾಯ ಒಂದಾವೆ ಅಂದಂಗ ಮಾತಾಡಿದಂಗ ಯಾರು ನಡೆಯುತ್ತಾರೆ ಅವರೇ ನಿಜವಾದ ಮಹಾತ್ಮರು ಅವರು ಮಾತಾಡಿದಂತೆ ನಡೆದಿದ್ದಾರೆ ಅವರ ಹೆಸರು ಹೇಳತಕ್ಕಂತವರಾದರೂ ಮುಂದಿನ ದಿನಮಾನಗಳಲ್ಲಿ ಆ ದಾರಿಯಲ್ಲಿ ನಡೆದು ಅವರಂತೆ ನುಡಿಬೇಕು ನುಡಿದಂತೆಯೇ ನಡೆಯಬೇಕು ಅದು ಅವರ ಆತ್ಮಕ್ಕೆ ನಾವು ಸಲ್ಲಿಸತಕ್ಕಂತ ನಿಜವಾದ ಗೌರವ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಈಗ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಕೂಡ ಅವರು ಬರೆದಿಟ್ಟರೋ ವೀಲ್ ಪ್ರಕಾರ ಏನಿದು ಹೊಸದು ಒಂದು ಧರ್ಮದ ಅಂದ್ರೆ ಯಾವ ರೀತಿ ಅವರ ಒಂದು ಯೋಚನೆ ಹೆಂಗಿತ್ತು ಅಂತ ಹೌದು ಶರಣರ ಒಂದು ಸ್ಥಿತಿ ಮರಣ ಕಾಲಕ್ಕೆ ಅನ್ನುವಂಗ ಅವರು ಕೊಟ್ಟಿರುವಂತ ಸಂದೇಶ ನಿಜವಾಗಿಯೂ ಎಲ್ಲರೂ ಮೆಚ್ಚುವಂತದ್ದು ಇದು ಮಾದರಿ ಆಗಿರತಕ್ಕಂತದ್ದು ಅಂತ ನಾನು ಭಾವಿಸ್ತೀನಿ ಶ್ರೀಗಳು ಇದ್ದಾರೆ ಹಿರಿಯ ಜಗದ್ಗುರುಗಳಂತ ಶ್ರೀಲಿಂಗ ಸ್ವಾಮಿ ಇದ್ದಾರೆ ಇವತ್ತು ಜ್ಞಾನಯೋಗಿಗಳಾಗಿರುವಂತಹ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ದೈಹಿಕವಾಗಿ ನಮ್ಮಿಂದ ಅಗಲಿದ್ರೂ ಕೂಡ ಮಾನಸಿಕವಾಗಿ ನಮ್ಮೆಲ್ಲರ ಜೊತೆಗಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಭಾವಿಸ್ಕೊಳ್ಳೋಣ ಆ ಪೂಜ್ಯರು ಈ ನಾಡಿಗೆ ನೀಡಿರುವಂತಹ ಸಂದೇಶ ಸಣ್ಣದಲ್ಲ ಬಹಳ ದೊಡ್ಡದಾಗಿರುವಂತಹ ಸಂದೇಶ ನೀಡಿದ್ದಾರೆ ಬಹಳಷ್ಟು ಜನ ಅವರಿಗೆ ಆಸ್ಪತ್ರೆಗೆ ಹೋಗ್ರಿ ಅಂತ ತಿಳ್ಕೊಂಡಾಗ ಅವರು ಆಸ್ಪತ್ರೆಗೆ ಹೋಗಿ ಹೋಗೋದನ್ನು ನಿರಾಕರಿಸಿದ್ರು ಬಹುಶಃ ಇಚ್ಛಾಮರಣ ಅಂತ ತಿಳ್ಕೊಂಡು ಏನು ಕರೀತಾರೆ ಆ ಇಚ್ಛಾಮರಣವನ್ನು ಸ್ವಯಂ ಸ್ಫೂರ್ತಿಯಾಗಿ ತೆಗೆದುಕೊಂಡಿರುವಂಥ ಮಹಾತ್ಮರು ಅಂದರೆ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಇನ್ನು ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಮಠಗಳು ಮಠಾಧೀಶರನ್ನು ನೋಡ್ತೀವಿ ಅವರು ಜೀವಂತಿರುವಾಗಲೇ ಸಮಾಧಿಗಳನ್ನು ಕಟ್ಟಿಸ್ಕೊಂಡವರು ಬಹಳಷ್ಟು ಜನ ಇದ್ದಾರೆ ಆದರೆ ಪೂಜ್ಯರು ಅದು ಯಾವುದಕ್ಕೂ ಆಸ್ಪದೆ ಕೊಡದೆ ಅವರು ಸ್ವತಃ ವಿಲ್ಲನ್ನು ಬರೆದಿದ್ದಾರೆ ನನ್ನ ಸಮಾಧಿಯನ್ನು ಮಾಡಬಾರ್ದು ಮಣ್ಣಲ್ಲಿ ಹೂಳಬಾರ್ದು ಚಿತೆಯಲ್ಲಿ ದಹಿಸಿ ಆ ಭಸ್ಮವನ್ನು ಯಾವುದಾದ್ರೂ ಸಾಗರದಲ್ಲಿ ಗಂಗೆಯಲ್ಲಿ ಬಿಟ್ಟುಬಿಡಬೇಕು ಅನ್ನುವಂಥ ಸಂದೇಶ ಏನು ಕೊಟ್ಟಿದ್ದಾರೆ ಇಡೀ ಭಾರತ ದೇಶದ ಸಂತರಿಗೆ ಎಲ್ಲ ಸ್ವಾಮಿಗಳಿಗೆ ಒಂದು ಮಾದರಿ ಆಗಿರುವಂಥ ಉದಾಹರಣೆ ಮಾರ್ಗಸೂಚಿ ಯಾಕಂತ ಕೇಳಿದ್ರೆ ಬಸವಾದಿ ಶರಣರ ತತ್ವ ಏನಿತ್ತು ಅಂತಂದರೆ ನಿನ್ನ ಸಮಾಧಿಗಳನ್ನು ಕಟ್ಟಿ ಪೂಜಿಸುವುದಲ್ಲ ಇವತ್ತು ಇಸ್ಲಾಂ ಧರ್ಮದಲ್ಲಿ ಹೇಗೆ ನಿರಾಕಾರವನ್ನು ಪೂಜಿಸ್ತಾರೆ ಬಹುಶಃ ನಮ್ಮ ಶರಣರನ್ನು ನೋಡಿದ್ರೆ ಅಕ್ಕಮಹಾದೇವಿ ಸಮಾಧಿ ಇಲ್ಲ ಆಗಿಲ್ಲ ಎಲ್ಲಿ ಅಲಂಪ್ರಭುಗಳ ಸಮಾಧಿ ಆಗಿಲ್ಲ ಬಹುಶಃ ಆ ಸಾಲಿನಲ್ಲಿ ಬರುವಂಥವರು ನಮ್ಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕೊಂಡು ನಾವು ಭಾವಿಸಿ ಅವರು ಹಾಕಿಕೊಟ್ಟಿರುವಂಥ ದಾರಿಯಲ್ಲಿ ಅಭಿಮಾನಿಗಳಾಗಿ ಹೋಗದೆ ಅವರ ಅನುಯಾಯಿಗಳಾಗಿ ಹೋಗುವಂಥ ಕೆಲಸ ಎಲ್ಲರೂ ಮಾಡಬೇಕು ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ಪೂಜ್ಯರು ಕೂಡ ತಯಾರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಹೇಳುವಂಥದ್ದು ಒಂದೇ ಒಂದು ಸಂದೇಶ ಪೂಜ್ಯರ ದಿವ್ಯ ಅಭಿಮಾನಿಗಳಾಗಿ ಅನುಯಾಯಿಗಳಾಗಿ ಅವರ ತತ್ವವನ್ನು ಈ ನಾಡಿನಲ್ಲಿ ಮತ್ತೆ ಪ್ರಸಾರ ಮಾಡಿರಿ ಸಿದ್ದೇಶ್ವರಂಥ ಅಪ್ಪಗಳು ಮತ್ತೆ ಹುಟ್ಟಿ ಬಾ ಅನ್ನುವುದಕ್ಕಿಂತ ಸಿದ್ದೇಶ್ವರ ಅಪ್ಪಗಳ ಹಾಗೆ ಒಂದು 10 ಜನ ತಯಾರಾಗ್ರಿ ಅನ್ನುವಂಥ ಸಂದೇಶವನ್ನು ನಾವೆಲ್ಲರಿಗೆ ನೀಡಿ ಆ ಪೂಜ್ಯರಿಗೆ ಇವತ್ತು ನಾವೆಲ್ಲರೂ ಭಕ್ತಿಯಿಂದ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿದ್ದೇವೆ ಸಿದ್ದೇಶ್ವರ ಅಪ್ಪಗಳನ್ನು ನಾವು ಅಭಿಮಾನಿಗಳಿಗಿಂತ ಅನುಯಾಯಿಗಳಾಗಬೇಕು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆದಿದ್ದೇ ಆದರೆ ಇದು ಭೂಮಿ ಸ್ವರ್ಗವಾಗುತ್ತೆ ಹೀಗೆಲ್ಲ ಹಲವಾರು ರೀತಿಯಲ್ಲಿ ಕಕ್ಕಮರಿ ಅಜ್ಜರು ಹಾಗೂ ಜಗದ್ಗುರು ಸಿದ್ದಲಿಂಗ ಶ್ರೀಗಳು ಕೂಡ ಹೇಳಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ